سلام ملائكة السلام يسكع ملام عسلم بندي مطرم ವಿವಾಹ ಮಾಡಬೇಕಾಗಿತ್ತು ಅಂತಂದ್ರೆ ಇದಕ್ಕೆ ನಾವು ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡಿದಾಗ ಬಸವಣ್ಣವರಂತಾರೆ, ಈಗಾಗಲೇ ಸಮಗಾರ ಹರಳಯ್ಯನವರು ಲಿಂಗವಂತರು, ಲಿಂಗಧಾರಿಗಳಾಗಿ ಮೂರು ಹೊತ್ತು ಶಿವಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ಶಿವಭಕ್ತರು. ಲಿಂಗವಂತ ಅಂತಂದ್ರೆ ಯಾರು? ಬಹಳ ವಿಶಾಲವಾಗಿರ್ತಕ್ಕಂಥ ಅರ್ಥ ಅದೇ ಈ ಲಿಂಗವಂತ ಎಂಬತಕ್ಕಂಥ ಶಬ್ದಕ್ಕೆ. ನಾವು ತಿಳ್ಕೊಂಡಿದ್ದೀವಿ ಲಿಂಗಾಯತರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾತ್ರ ಲಿಂಗವಂತರಾಗ್ತಾರೆ ಅಂತ. ಆದ್ರೆ ಈ ವೀರಶೈವ ತತ್ವ, ಈ ಲಿಂಗ ತತ್ವ ಎಷ್ಟೊಂದು ವಿಶಾಲ ಅದೇ ಅಂತಂದರೆ, ಯಾವುದೇ ಜಾತಿಯವನಾಗಲಿ ಯಾವುದೇ ಧರ್ಮದವನಾಗಲಿ ಆತ ಅತ್ಯಂತ ಭಯಭಕ್ತಿಯಿಂದ ಪ್ರೀತಿಯಿಂದ ಸ್ವ ಇಚ್ಛೆಯಿಂದ ಶಿವದೀಕ್ಷೆ ಮಾಡಿಕೊಂಡ ಅಂತಂದ್ರೆ ಆತನು ಕೂಡ ಲಿಂಗವಂತನೇ ಲಿಂಗವಂತನೇ ಲಿಂಗವಂತನೇ. ಮೊನ್ನೆ ನಡೀತಕ್ಕಂಥ ಶಿವದೀಕ್ಷೆ ಸಮಯದಲ್ಲಿ ಬೇರೆಯವರು ಕೂಡ ಅತ್ಯಂತ ಪ್ರೀತಿಯಿಂದ ಲಿಂಗಧಾರಣೆಯನ್ನು ಮಾಡಿಕೊಂಡಿದ್ದು ನೋಡಿದ್ರೆ ಬಹಳ ಖುಷಿ ಆಯ್ತು, ಬಹಳ ಆನಂದ ಆಯ್ತು. ಸಮಗಾರ ಹರಳಯ್ಯನವರು ಲಿಂಗವಂತರಾಗಿದ್ದಾರೆ, ಲಿಂಗವನ್ನು ಧರಿಸ್ಕೊಂಡಿದ್ದಾರೆ. ಈ ಒಂದು ಸಂಬಂಧ ಸರಿಯಾಗಿ ಬೆಳೆಸಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಮಧುವರಸರು ಕೂಡ ಲಿಂಗವಂತರಾದ್ರೆ, ಅವರ ಧರ್ಮಪತ್ನಿ ಅವರ ಮಗಳು ಅವರು ಕೂಡ ಲಿಂಗವಂತರಾದ್ರೆ ತದನಂತರ ಮಾಡತಕ್ಕಂಥ ಮದುವೆ ಅದು ವಿಜಾತಿಯ ಮದುವೆ ಆಗುವುದಿಲ್ಲ, ಅಂತರ್ಜಾತಿ ಮದುವೆ ಆಗುವುದಿಲ್ಲ, ಅದು ಸಜಾತಿಯ ಮದುವೆ ಆಗ್ತದೆ ಅಂತ ತಿಳ್ಕೊಂಡು ಚನ್ನಬಸವಣ್ಣನವರಿಂದ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಒಂದು ಒಳ್ಳೆಯ ಸಂದರ್ಭ ನೋಡಿ ಮದುವೆ ಮಾಡೇ ಬಿಟ್ಟರು ಬಸವಣ್ಣನವರು. ಇದು ಸುದ್ದಿ ಯಾರಿಗೆ ಮುಟ್ಟಿತು ಅಂತಂದ್ರೆ ಕೊಂಡಿ ಮಂಚಣ್ಣಗೆ ಮುಟ್ಟಿತು. ಓಡೋಡಿ ಓಡೋಡಿ ಬಂದ ರಾಜನ ಹತ್ರ, ರಾಜರೇ ಬಸವಣ್ಣನಿಂದ ಕಲ್ಯಾಣ ಹಾಳಾಗಕತ್ತದ, ಬಸವಣ್ಣನಿಂದ ಧರ್ಮ ಹಾಳಾಗಕತ್ತದ, ಒಬ್ಬ ದಲಿತರ ಜೊತೆಗೆ ಬ್ರಾಹ್ಮಣರ ಮದುವೆಯನ್ನ ಮಾಡಿಸ್ತಾ ಇದ್ದಾನೆ ಬಸವಣ್ಣ, ಎಲ್ಲ ಕುಲಗಳನ್ನ ಒಂದು ಮಾಡ್ತಾ ಇದ್ದಾನೆ, ಮೇಲು ಕೀಳು ಎಂಬತಕ್ಕಂಥದ್ದನ್ನ ದೂರ ಮಾಡ್ತಾ ಇದ್ದಾನೆ. ಹೀಗಾದ್ರೆ ಈ ಪ್ರಪಂಚದೊಳಗೆ ಹೆಂಗ್ ಬದುಕಬೇಕು? ದೊಡ್ಡ ಧರ್ಮದವರಾಗಿರ್ತಕ್ಕಂತಹ ನಮ್ಮ ಮಾನ ಮರ್ಯಾದೆಯನ್ನು ತೆಗಿತಾ ಇದ್ದಾನೆ ಬಸವಣ್ಣ. ಆ ಕಾರಣಕ್ಕಾಗಿ ಬಸವಣ್ಣನಿಗೆ ಘೋರವಾಗಿರ್ತಕ್ಕಂತಹ ಶಿಕ್ಷೆಯನ್ನು ಕೊಡಿಸ್ಬೇಕು. ಬಿಜ್ಜಳ ಮಹಾರಾಜ ಏನೋ ಬಹಳ ಚಲೋ, ಕಿವಿ ಒಂದ ಬಹಳ ಸುಮಾರ, ಒಂದು ಮನುಷ್ಯ ಬಹಳ ಚಲೋ, ಕಿವಿ ಸುಮಾರ, ಪಟಕ್ನೆ ನಂಬ ಬಿಡತಕ್ಕಂಥವನು. ಬಸವಣ್ಣನನ್ನು ಕರೆಸದ. ಏನು ಬಸವಣ್ಣ ನೀ ಈ ರೀತಿ ಮಾಡಿದ್ದು ನಿಜ ಏನು? ಅಂತರ್ಜಾತಿ ವಿವಾಹ ಮಾಡಿದ್ದು ನಿಜ ಏನು? ಪ್ರಭುಗಳೇನ ಅಂತರ್ಜಾತಿ ವಿವಾಹ ಮಾಡಿಲ್ಲ, ಅವರಿಗೂ ಲಿಂಗಧಾರಣೆಯನ್ನು ಮಾಡಿ ಲಿಂಗವಂತರ ಮದುವೆ ಮಾಡಿನೇ ಹೊರತು ಅಂತರ್ಜಾತಿ ವಿವಾಹ ಮಾಡಿಲ್ಲ. ಹಾಗಾದರೂ ಕೂಡ ಇದು ತಪ್ಪೇ ಅಂದ ರಾಜ. ನೀನು ಮಾಡಿರ್ತಕ್ಕಂಥದ್ದು ತಪ್ಪು, ಈ ರೀತಿ ಮಾಡ್ತಾ ಇದ್ರೆ ಕಲ್ಯಾಣ ಎಲ್ಲ ಹಾಳಾಗ್ತದ, ಘೋರವಾಗಿರ್ತಕ್ಕಂಥ ಶಿಕ್ಷೆ ನೀನು ಎದುರಿಸಬೇಕಾಗ್ತದೆ ಎಂಬತಕ್ಕಂಥ ಅಂಜಿಕೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ ರಾಜ. ಆವಾಗ ಹೆದರೋದಿಲ್ಲ ಆತ, ಬರಲಿ ನಾಳೆ ಬಪ್ಪುದು ನಮಗಿಂದೇ ಬರಲಿ, ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗನ ಶರಣರು ಬರೆದ ಬರಹವನ್ನು ತಪ್ಪಿಸುವವರು ಹರಿಬ್ರಹ್ಮಾದಿಗಳಲ್ಲ. ನಾ ಯಾವ ತಪ್ಪ ಕೆಲಸವನ್ನು ಮಾಡಿಲ್ಲ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ. ಈ ಪ್ರಪಂಚದೊಳಗೆ ಪ್ರತಿಯೊಬ್ಬರು ಕೂಡ ಭಗವಂತನ ಮಕ್ಕಳದೀವಿ, ಪ್ರತಿಯೊಬ್ಬರು ಕೂಡ ಅನುನ್ಯವಾಗಿ ಪ್ರೀತಿಯಿಂದ ಸಾಮರಸ್ಯದಿಂದ ಭಾವೈಕ್ಯತೆಯಿಂದ ಬದುಕ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅದ. ನಾ ಒಳ್ಳೆಯ ಕೆಲಸವನ್ನೇ ಮಾಡೀನಿ ಅಂತಾನೆ ಬಸವಣ್ಣ. ಇಲ್ಲ ಇಲ್ಲ, ಇಂಥ ಕೆಲಸನೇ ಮಾಡಿದ್ದು ಬಹಳ ತಪ್ಪು ಅಂಥೇಳಿ ಅಂದಾಗ, ಆವನಾದಡೇನು ಶ್ರೀ ಮಹಾದೇವನ ನೆನೆವವನ ಬಾಯ ತಾಂಬೂಲವ ಮೆಲುವೆ, ಬೀಳುಡುಗೆಯ ಹೊಲವೆ, ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ. ಏನು ಬಸವಣ್ಣ, ಏನು ಬಸವಣ್ಣ, ಬಸವಣ್ಣ ಬಸವಣ್ಣನನ್ನ ಅರ್ಥ ಮಾಡ್ಕೊಳ್ಳಕ ಬಸವಣ್ಣನಂಥ ಎದೆನೇ ಬೇಕಾಗ್ತದ, ಬಸವಣ್ಣನಂಥ ಹೃದಯನೇ ಬೇಕಾಗ್ತದ. ಬಹಳ ಸಣ್ಣತನದಿಂದ ವಿಚಾರ ಮಾಡಿದ್ರೆ ಅವರಿಗೆ ಆ ಬಸವಣ್ಣ ಗೊತ್ತಾಗೋದಿಲ್ಲ, ಗೊತ್ತಾಗಕ್ಕೆ ಸಾಧ್ಯನೂ ಕೂಡ ಇಲ್ಲ.
ಯಾರು ಶಿವಶಿವ ಅಂತಾರ, ಶಿವಧ್ಯಾನವನ್ನು ಮಾಡ್ತಾರ, ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾರ, ಅವರ ಬಾಯಲ್ಲಿ ಇರ್ತಕ್ಕಂಥ ತಾಂಬೂಲನ ತಿಂದು ನಾ ಬದುಕ್ತೀನಿ ಅಂತಾನ, ಅವರ ಪಾದರಕ್ಷೆಯನ್ನು ಕಾಯ್ದು ನಾ ಬದುಕ್ತೀನಿ ಅಂತಾನ ಬಸವಣ್ಣ. ಎಂಥ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಅದೆಂಥ ಪ್ರೀತಿ ಆ ಬಸವಣ್ಣನಿಗೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಯ್ಯ. ಎಂಥ ಉನ್ನತವಾಗಿರ್ತಕ್ಕಂಥ ವಿಚಾರ. ಯಾರು ಹೊಲೆಯ ಮಾದಿಗ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅತ್ಯಂತ ಕನಿಷ್ಠವಾಗಿ ನೋಡ್ತಿದ್ರೋ ಅಂಥವರನ್ನು ನಮ್ಮಪ್ಪ ಅಂತ ಅಪ್ಪಿಕೊಳ್ತಾನ ಬಸವಣ್ಣ. ಈ ಎದೆ ಯಾರಿಗೆ ಬರ್ತದ, ಈ ಹೃದಯ ಯಾರಿಗೆ ಬರ್ತದ? ಆದರೂ ಕೂಡ ಬಸವಣ್ಣ, ಇಂಥದ್ದೊಂದು ಕೆಲಸ ನೀ ಮಾಡಿದ್ದ ಸಲುವಾಗಿ ಕಲ್ಯಾಣದಿಂದ ನಿನಗೆ ಗಡಿಪಾರಿನ ಶಿಕ್ಷೆಯನ್ನು ಕೊಡ್ತೀನಿ ಅಂದ ರಾಜ. ಅಂತರ್ಜಾತಿಯ ವಿವಾಹವನ್ನು ಮಾಡಿದೀಯ ನೀನು, ಕಲ್ಯಾಣದಿಂದ ಗಡಿಪಾರಿನ ಶಿಕ್ಷೆ ನಿನಗೆ ಆಗ್ಲಿ ಅಂದ ಬಸವಣ್ಣ. ಹೆದರ್ಲಿಲ್ಲ. ಆನೆ ಸಿಂಹದ ನಖವೆಂದು ಅಂಕುಶಕ್ಕೆ ಅಂಜುವುದಲ್ಲದೆ ಮತ್ತೊಂದಕ್ಕಲ್ಲ. ನಾನು ಬಿಜ್ಜಳಂಗಂಜುವೆನೆ ಅಂತಾನೆ ಬಸವಣ್ಣ. ನಾನು ಬಿಜ್ಜಳಂಗಂಜುವೆನೆ ಇಲ್ಲ, ಏನು ಅದ ಅದು ಆಗ್ತದ, ಸತ್ಯ ಸತ್ಯನೇ. ಇಂದು ಈ ಜನ ನನ್ನ ಈ ವಿಚಾರಗಳನ್ನು ಒಪ್ಪಲಿಕ್ಕಿಲ್ಲ, ಆದ್ರೆ ಮುಂದೊಂದು ಸಮಯ ಬರ್ತದೆ, ಆ ಸಮಯದಲ್ಲಿ ಎಲ್ಲರೂ ಕೂಡ ಈ ವಿಚಾರವನ್ನು ಒಪ್ಪೇ ಒಪ್ತಾರೆ. ಈಗ ಮನಸ್ಸು ಅಷ್ಟು ದೊಡ್ಡದಾಗಿಲ್ಲ, ಮುಂದೆ ಈ ಮನಸ್ಸು ದೊಡ್ಡವ ಹಾಗೇ ಆಗ್ತವೆ ಅಂತಾನೆ ಬಸವಣ್ಣ. ಆದರೂ ಕೂಡ ಗಡಿಪಾರಿನ ಶಿಕ್ಷೆ ವಿಧಿಸೇ ಬಿಟ್ಟ ರಾಜ ಬಿಜ್ಜಳ. ಕಲ್ಯಾಣವನ್ನು ಬಿಟ್ಟು ನಡೆದರು ಕೂಡಲ ಸಂಗಮಕ್ಕೆ ಅಣ್ಣ ಬಸವಣ್ಣನವರು. ಎಲ್ಲ ಶರಣರಿಗೆ ಗೊತ್ತಾಯ್ತು ರಾಜ ಬಸವಣ್ಣನವರಿಗೆ ಗಡಿಪಾರಿನ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂತ. ಕಣ್ಣೀರನ್ನು ಇಡ್ತಾ ಇಡ್ತಾ ಓಡೋಡಿ 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 ಬರ್ತಾರೆ. ಚೆನ್ನ ಬಸವಣ್ಣ ಬಂದ, ಬಸವಣ್ಣನವರ ಕಣ್ಣಲ್ಲಿಯೂ ಕೂಡ ನೀರು, ಎಲ್ಲ ಶರಣರ ಕಣ್ಣಲ್ಲಿ ನೀರು. ಯಾಕೆ ನನ್ನ ಕಲ್ಯಾಣ ನನ್ನ ಕಲ್ಯಾಣ ನನ್ನ ಕಲ್ಯಾಣ ಅಂತ ತಿಳ್ಕೊಂಡು 196,000 ಗಣಗಳಿಗೆ ನಿತ್ಯವೂ ದಾಸೋಹ ಮಾಡಿ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ತತ್ವವನ್ನು ಕಲಿಸಿ ಪ್ರತಿಯೊಬ್ಬರನ್ನು ಕೂಡ ದುಡಿಯಲಿಕ್ಕೆ ಕಲಿಸಿರ್ತಕ್ಕಂಥ ಬಸವಣ್ಣ ಇವತ್ತು ಕಲ್ಯಾಣವನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಗಡಿಪಾರಿನ ಶಿಕ್ಷೆ. ಯಾವಾಗ ಎದುರುಗಡೆ ಚನ್ನಬಸವಣ್ಣವರು ಬರ್ತಾರೆ ಆವಾಗಂತಾನೆ ನೋಡಿ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನಾವು ನೀವು ಬಂದ ಕಾರ್ಯಕ್ಕೆ ಬಂದಾತ ಅಲ್ಲಮ ಪ್ರಭು. ಮುಂದೆ ಕೆಲ ದಿನಕ್ಕೆ ಕಲ್ಯಾಣವೆಂಬುದು ಪ್ರಣತೆಯಾಗಿತ್ತು, ನಾನು ತೈಲವಾದೇನು, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಒಡೆಯಿತ್ತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಯಿತ್ತು. ಕೂಡಲ ಸಂಗಮ ದೇವ ಕಲ್ಯಾಣವನ್ನು ಬಿಡ್ತಕ್ಕಂತಹ ಸಮಯದೊಳಗೆ ಬಹಳ ನೊಂದು ಹೇಳಿರ್ತಕ್ಕಂಥ ಬಸವಣ್ಣನ ಮಾತಿದು. ನಾವೆಲ್ಲರೂ ಕೂಡ ಯಾತಕ್ಕೆ ಬಂದಿವಿ ಅಂತಂದ್ರೆ, ಈ ಕಲ್ಯಾಣವನ್ನು ಕೈಲಾಸ ಮಾಡಬೇಕು ಅಂತ ಬಂದಿರತಕ್ಕಂಥವರು. ನಾವು ಬಂದಿರತಕ್ಕಂಥ ಅವಧಿ ಮುಗಿದದ, ಏನು ಮಾಡಬೇಕಾಗಿತ್ತು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಆದ್ರೆ ಇವತ್ತು ನಾನು ಕಲ್ಯಾಣವನ್ನು ಬಿಡತಕ್ಕಂಥ ಸಂದರ್ಭ ಬಂದದ. ಆ ಕಾರಣಕ್ಕಾಗಿ ಅನುಭವ ಮಂಟಪದ ಜವಾಬ್ದಾರಿ ಚನ್ನಬಸವಣ್ಣನವರೇ ನಿಮ್ಮ ಮೇಲೆ, ನನ್ನ ಎಲ್ಲಾ ಶರಣರನ್ನ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ನಿನ್ನ ಮೇಲೆ, 196,000 ಗಣಗಳಿಗೆ ನಿತ್ಯ ದಾಸೋಹ ಮಾಡತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲೆ. ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ವಚನಗಳನ್ನು ಬರೆದಿರ್ತಕ್ಕಂಥ ಶರಣ ಸಾಹಿತ್ಯವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿನ್ನ ಮೇಲೆ ಅಂತ ತಿಳ್ಕೊಂಡು ಚನ್ನ ಬಸವಣ್ಣನವರ ಮೇಲೆ ಭಾರವನ್ನು ಹಾಕಿ ಜವಾಬ್ದಾರಿಯನ್ನು ಕೊಟ್ಟು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮದತ್ತ. ಯಾವಾಗ ಬಸವಣ್ಣನವರಿಗೆ ಗಡಿಪಾರು ಆತೋ ಆವಾಗ ಕೊಂಡಿ ಮಂಚಣ್ಣ ಇತರೆ ಸುಮ್ಮಿರಲಿಲ್ಲ. ಅಂತರ್ಜಾತಿ ವಿವಾಹ ಯಾರನ್ನ ಮಾಡಿದ್ದಾರೆ, ಯಾವ ಮಧುವಯ್ಯ ಹರಳಯ್ಯ, ಅವರಿಗೆ ಘೋರವಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ಎಂಥ ಶಿಕ್ಷೆ ಕೊಡ್ತಾರೆ ಗೊತ್ತದೇನು, ಅವರ ಕಣ್ಣನ್ನೆಲ್ಲ ಕೀಳಿಸಿ ಬಿಡ್ತಾರೆ. ಆನೆಯ ಕಾಲಿಗೆ ಕಟ್ಟಿ ದರ ದರ ಅಂತ ಎಳಿಸ್ತಾರ. ಅಷ್ಟೇ ಅಲ್ಲ, ಆನೆಯ ಕಾಲಿನಿಂದ ತುಳಿಸಿ ಆ ಶರಣರನ್ನು ಕೊಂದು ಬಿಡುತ್ತಾರ, ಕೊಂದು ಬಿಡುತ್ತಾರ. ಯಾವಾಗ ಶರಣರ ಈ ರೀತಿ ಹತ್ಯೆ ಆಯಿತು ಎಂಬತಕ್ಕಂಥದ್ದು ಜಗದೇವ ಮಲ್ಲಿ ಬೊಮ್ಮ ಎಂಬತಕ್ಕಂಥ ವೀರ ಶರಣರಿಗೆ ಗೊತ್ತಾತೋ, ಶಿವದ್ರೋಹ ಮಾಡಿರ್ತಕ್ಕಂಥ ಇಂಥ ಬಿಜ್ಜಳನನ್ನು ಬಿಡಬಾರ್ದು ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹೋಗಿ
ಆ ಬಿಜ್ಜಳನ ಕೊಲೆಯನ್ನು ಮಾಡಿಬಿಟ್ರು ಮಲ್ಲಿ ಮತ್ತು ಬೊಮ್ಮ. ಯಾವಾಗ ಬಿಜ್ಜಳನ ಕೊಲೆ ಆತೋ, ಬಿಜ್ಜಳನ ಮಗನಾಗಿರ್ತಕ್ಕಂಥ ಸ್ವಾಮಿ ದೇವ ಎಲ್ಲೆಲ್ಲಿ ಶರಣರು ಕಾಣ್ತಾರ ಅವರ ಕೊಲೆ ಮಾಡ್ರಿ ಅಂತ ತಿಳ್ಕೊಂಡು ಆಜ್ಞೆಯನ್ನು ಮಾಡ್ದ. ಯಾರ ಹಣೆ ಮೇಲೆ ವಿಭೂತಿ ಕಾಣ್ತದ, ಯಾರ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಕಾಣ್ತವ, ಯಾರ ಕೈಯಲ್ಲಿ ವಚನದ ಕಟ್ಟುಗಳು ಕಾಣ್ತವ, ಎಲ್ಲಿ ಕಾಣಿಸ್ತಾರ ಅಲ್ಲಿ ಕೊಂದು ಬಿಡ್ರಿ ಅಂತ ತಿಳ್ಕೊಂಡು ಆರ್ಡರ್ ಮಾಡಿಬಿಟ್ಟ. ಕಲ್ಯಾಣ ಕಟುಕರ ಕೇರಿಯಾತು. ಎಲ್ಲಿ ನೋಡ್ತಿ ಅಲ್ಲಿ ರಕ್ತದ ನದಿಗಳು ಹರಿದವ ಅನ್ನುವಷ್ಟರ ಮಟ್ಟಿಗೆ ಕೊಲೆ ಸುಲಿಗೆಗಳು ಶುರು ಆದವು. ನಾವು ಸತ್ರು ಪರವಾಗಿಲ್ಲ, ನಾವು ಬರೆದಿರ್ತಕ್ಕಂಥ ಈ ವಚನ ಸಾಹಿತ್ಯ ಉಳಿಬೇಕು. ಮುಂದೊಂದು ದಿನ ಈ ವಚನ ಸಾಹಿತ್ಯದಿಂದ ಇಡೀ ಪ್ರಪಂಚವೇ ಸುಧಾರಣೆ ಆಗ್ತದ ಅನ್ನೋ ದೃಷ್ಟಿಯಿಂದ ಬಸವಣ್ಣನ ಅಕ್ಕನಾಗಿರ್ತಕ್ಕಂಥ ನಾಗಮ್ಮ, ಮಡಿವಾಳ ಮಾಚಯ್ಯ, ಗಂಗಾಂಬಿಕೆ ವೀರ ಶರಣೀಯರ ಅವತಾರವನ್ನು ತಾಳಿ ಮೂರು ಪಂಗಡಗಳನ್ನು ಮಾಡಿ ತಾವು ಬರೆದಿರ್ತಕ್ಕಂಥ ವಚನದ ಕಟ್ಟುಗಳನ್ನು ಹೊತ್ಕೊಂಡು ಒಂದಿಷ್ಟು ಜನ ಶ್ರೀಶೈಲ ಕಡೆಗೆ ಹೋಗ್ತಾ ಇದ್ದಾರೆ, ಒಂದಿಷ್ಟು ಜನ ಉಳುವೆಯ ಕಡೆಗೆ ಹೋಗ್ತಾ ಇದ್ದಾರೆ. ಬಸವಣ್ಣನವರು ಕಲ್ಯಾಣದ ಕಡೆಗೆ, ಸಂಗಮದ ಕಡೆಗೆ, ಜೊತೆಗೆ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಡಪದಪ್ಪಣ್ಣ ಯಾವಾಗ ಕೂಡಲ ಸಂಗಮಕ್ಕೆ ಬಂದರು ಬಸವಣ್ಣವರು, ಆವಾಗ ಹೆಂಡತಿಯ ನೆನಪಾಗ್ತದೆ ನೋಡ್ರಿ ಬಸವಣ್ಣವರಿಗೆ. ಅಲ್ಲಿ ತನಕ ನೆನಪಾಗಿರಲಿಲ್ಲ. ಹಡಪದಪ್ಪಣ್ಣವರಿಗಂತಾರೆ, ಯಾಕೋ ನೀಲಾಂಬಿಕೆಯ ಕಡೆಗೆ ಬಹಳ ಜೀವ ಎಳಿತದಪ್ಪ, ಕರ್ಕೊಂಡು ಬಾ, ಆಕೆಯನ್ನು ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರಿಗೆ ಕಳಿಸ್ತಾರೆ. ಓಡೋಡಿ ಬರ್ತಾರೆ ಹಡಪದಪ್ಪಣ್ಣವರು. ಬಸವಣ್ಣನವರು ನಿಮ್ಮನ್ನು ಕರೀತಾ ಇದ್ದಾರೆ, ಕೂಡಲ ಸಂಗಮಕ್ಕೆ ಕರೀತಾ ಇದ್ದಾರೆ ಎಂಬತಕ್ಕಂಥ ಮಾತನ್ನ ಕೇಳಿದ ಕೂಡಲೇ ಕಣ್ಣಲ್ಲಿ ನೀರನ್ನ ಸುರಿಸ್ತಾ ಹೇಳ್ತಾಳೆ ನೀಲಾಂಬಿಕೆ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದಾಟವ. ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ, ಸಂಗಮನಾಥ ಅಲ್ಲಿ ಅದಾನ ಅಂತ ತಿಳ್ಕೊಂಡು ನನ್ನ ಬಸವಣ್ಣ ಅಲ್ಲಿ ಹೋಗ್ಯಾನ, ಆದ್ರೆ ಅಲ್ಲಿರ್ತಕ್ಕಂಥ ಸಂಗಯ್ಯ ನನ್ನ ಲಿಂಗದೊಳಗೆ ಇಲ್ಲ ಅಂತ ತಿಳ್ಕೊಂಡು ಲಿಂಗವನ್ನು ನೋಡ್ತಾ ನೋಡ್ತಾ ನೀಲಾಂಬಿಕೆ ಅಲ್ಲೇ ಐಕ್ಯವಾಗಿ ಬಿಟ್ಟಳು, ಪ್ರಾಣವನ್ನು ಕಳ್ಕೊಂಡು ಬಿಟ್ಟಳು. ಓಡೋಡಿ ಬಂದು ಹೇಳ್ತಾರೆ ನೀಲಾಂಬಿಕೆ ತಾಯಿಯವರು ಲಿಂಗೈಕ್ಯರಾದರು. ಯಾವಾಗ ನೀಲಾಂಬಿಕೆಯವರು ಲಿಂಗೈಕ್ಯರಾಗಿರ್ತಕ್ಕಂತಹ ಸುದ್ದಿ ಬಸವಣ್ಣನವರು ಕೇಳಿದ್ರು ಮತ್ತಷ್ಟು ಮನಸ್ಸು ನೊಂದು ಬಿಡ್ತು. ಅಯ್ಯ ಸಂಗಮನಾಥ, ಗುರು ಲಿಂಗ ಜಂಗಮ ರೂಪದಿಂದ ಬಂದು ಕಾಲಕಾಲಕ್ಕೆ ದರ್ಶನವನ್ನು ಕೊಡ್ತೀನಿ ಅಂತ ಹೇಳಿ ಅಂದಿದ್ದಿ, ಇಂಥ ಒಂದು ದುಃಖದ ಪ್ರಸಂಗದೊಳಗೆ ನಿನ್ನ ದರ್ಶನ ಭಾಗ್ಯ ಇಲ್ಲೇನು ನನಗೆ. ಕಲ್ಯಾಣ ಕೈಲಾಸ ಮಾಡಬೇಕು ಅಂತ ತಿಳ್ಕೊಂಡು ಏನಿಲ್ಲದ ಪ್ರಯತ್ನವನ್ನು ಪಟ್ಟು ಬರ್ತಕ್ಕಂಥ ಬೆಟ್ಟದಷ್ಟು ಕಷ್ಟಗಳನ್ನು ಎದುರಿಸಿ ನನ್ನನ್ನು ನಾನು ಸಂಪೂರ್ಣವಾಗಿ ಕಲ್ಯಾಣಕ್ಕೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟೆ. ನಾನು ಬಂದಿರತಕ್ಕಂಥ ಸಮಯ ಮುಗಿಯಿತು ಅಂತ ಕಾಣಿಸ್ತದೆ. ಬಾ ಸಂಗಮನಾಥ, ಬಾ ನನ್ನನ್ನು ಕರೇ ಅಂತ ತಿಳ್ಕೊಂಡು ಯಾವಾಗ ಆ ಸಂಗಮನಾಥನಲ್ಲಿ ಬೇಡ್ಕೊಳ್ತಾರೆ ಬಸವಣ್ಣನವರು, ಸಂಗಮನಾಥ ಲಿಂಗದಿಂದ ಶಿವ ಪ್ರತ್ಯಕ್ಷ ಆಗಿ, ಬಸವಣ್ಣ ನೀನು ಮಾಡಿರ್ತಕ್ಕಂಥ ಈ ಕ್ರಾಂತಿ ಇಲ್ಲಿಗೆ ಮುಗಿಯಲಿಲ್ಲ, ಈ ಕ್ರಾಂತಿ ಮುಂದಿನ ಜನಾಂಗಕ್ಕೆ ಒಂದು ದಾರಿಯ ದೀಪ ಆಗ್ತದ ಬಾ ಅಂತ ತಿಳ್ಕೊಂಡು ತನ್ನಲ್ಲಿ ಐಕ್ಯ ಮಾಡಿಕೊಂಡು ಬಿಡ್ತಾನೆ ಶಿವ ಬಸವಣ್ಣನವರನ್ನು. ಈ ರೀತಿಯಾಗಿ ಬಸವಣ್ಣ ಜಗತ್ ಕಲ್ಯಾಣಕ್ಕೆ ಬಂದ, ಜಗತ್ತಿನ ಒಳಿತಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ ಅಂತ ತಿಳ್ಕೊಂಡು ಭೀಮಕವಿ ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ ಅಂದರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ.